ಒಬ್ಬ ಒಳ್ಳೆ ಹುಡುಗ. ಬಡ್ಡಿ ಮಗ ಗಟ್ಟಿಗೆ ಬಂದೆ ಸರ್, ಟಿಂಚರ್ ಏನಾದ್ರೂ ಇದೆ ತರಿಸಿ ಕೈ ಹಾಕಿ ತಗೊಂಬಿಡ್ತು. ಎಷ್ಟೊಂದು ಹೊಡೆದು ಬಿಟ್ಟಿದಾರ ಮರ ನಿನಗೆ, ಇದೆಲ್ಲ ಯಾಕೆ ಬೇಕು ನಿನಗೆ? ಒಪ್ಕೊಂಬಿಡು ಮರಯ್ಯ, ನೋಡು ನೋಡು ಮುಖಕ್ಕೆ ಎಷ್ಟೊಂದು ಹೊಡೆದು ಬಿಟ್ಟಿದ್ದಾರೆ. ಸುಮ್ಮನೆ ಒಪ್ಕೊಂಬಿಡು, ನಮ್ಮ ಸಾಹೇಬ್ ಆಗಿಂದ್ರು ಕೆಟ್ಟವನು, ಇದರಲ್ಲೆಲ್ಲ ಇರೋದು ದೊಡ್ಡವರೇ. ನಿನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ? ಮಾಡಿದ್ನಲ್ಲ ಸರ್. ಕಳೆದ 9 ತಿಂಗಳಿಂದ ಗುಡ್ ಬೈ ಎಂಬ ಹ್ಯಾಕರ್ನಿಂದ ನಮ್ಮ ರಾಜ್ಯದ 12 ರಾಜಕಾರಣಿಗಳ ಸೆಕ್ಸ್ ವಿಡಿಯೋ ರಿಲೀಸ್ ಆಗ್ತಾ ಬಂದಿದೆ. ಇಷ್ಟು ಜನ ರೆಸಾರ್ಟ್ ಒಂದರಲ್ಲಿ ಒಗ್ಗೂಡಿದ್ದಾರೆ. ಇದೀಗ ಬಂದ ಸುದ್ದಿ ರೆಸಾರ್ಟ್ನಲ್ಲಿದ್ದ ಅಷ್ಟು ರಾಜಕಾರಣಿಗಳ ಶೂಟೌಟ್ ಆಗಿದೆ ಅಂತ ಕೇಳಿ ಬರ್ತಿದೆ. ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಲುಕಿದ್ದ 12 ರಾಜಕಾರಣಿಗಳ ಭೀಕರ ಹತ್ಯೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಶೂಟರ್ನ ಬಗ್ಗೆ ಯಾವುದೇ ಮಾಹಿತಿ ಹೊರಹಾಕ್ತಿಲ್ಲ. ಮೂಲಗಳ ಪ್ರಕಾರ ಶೂಟರ್ ಅನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ನವರು ಬಹಿರಂಗ ಮಾಡ್ತಿಲ್ಲ. ಯಾವುದೋ ಸೇಫ್ ಹೌಸ್ ನಲ್ಲಿ ಇರಬಹುದೆಂಬ ಶಂಕೆ ದೇಶವೇ ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ. ನಾನು ಹೇಳಿದೆ ನಮ್ಮ ಸಾಹೇಬು ಕ್ರ್ಯಾಕು ಅಂತ, ಮೆಂಟ್ಲು ಅಂತ. ಬಂದು ಬಂದು ಬಂದ ನೋಡು. ಲೋಕಂದ ಮಗು ಏನು ಮಾಡಿದೆ ಹೇಳು. ಅಲ್ಲ ಮಗ, ನ್ಯಾಷನಲ್ ಲೆವೆಲ್ ನ್ಯೂಸ್ ಹೋಗಂಥದ್ದು ಏನಪ್ಪ ಮಾಡಿದೆ? ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್, ಮುಖಕ್ಕೆ ಮಾತ್ರ ಹೊಡಿಬಿಡಿ. ಯಾಕೆ? ಪಿಕ್ಚರ್ ಹೀರೋ ಆಗ್ಬೇಕಂತಿದ್ದೀನಿ. ಹೀರೋ ಆಗ್ಬೇಕು. ಯಾರ್ ನಿಮ್ಮ ಮಗನ್ಸ್ ಮಗನೇ? ಓ ನೀನು ಹೀರೋ ಅಲ್ವಾ? ಹಾಗೆಲ್ಲ ಮಾತಾಡಬಾರ್ದು, ಹಾಗೆಲ್ಲ ಮಾತಾಡಬಾರ್ದು. ಇಲ್ಲ ಸರ್, ಇಲ್ಲ ಸರ್, ನಾನು ಏನು ಫಿಕ್ಸ್ ಆಗುತ್ತೆ ಆದರೆ ರೌಡಿನೇ ಆಗತ್ತೆ ಸರ್. ರೌಡಿ ಅಂತ ಯಾರು ಮಾಡಿ ಮುಂದೆ ಆಯ್ತು ಬಿಡಪ್ಪ. ಮತ್ತೆ ಯಾವಾಗ ರಿಟರ್ನ್ ಟಿಕೆಟು? ರಿಟರ್ನ್ ಟಿಕೆಟ್ ಇಲ್ಲ, ಇಲ್ಲೇ ಇರಬೇಕು ಅಂತ. ತಮಾಷೆ ಮಾಡಬೇಡ, ಸುಮ್ಮನೆ ಹೇಳು. ತಮಾಷೆ ಮಾಡ್ತಿಲ್ಲ ಭಗತ್, ನಾನು ಇಲ್ಲೇ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ ಇಂಡಿಯಾಲಿ. ಲವ್ ನಿನಗೇನು ತಲೆಗಿಲ್ಲ ಕಟ್ಟಿದ್ದೀನಾ?
ಅಂಥ ದೇಶದಲ್ಲಿ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಿದ್ದು ಇಲ್ಲಿ ಬಂದು ನೀನೇನೋ ಮಣ್ಣು ದಬಾಕ್ತೀಯ. ಏನು ದಬಾಕ್ತೀನೋ ಬಿಡ್ತೀನೋ ಅನ್ನೋದಕ್ಕೆ ಮುಂಚೆನೇ ಯಾವುದೋ ದೇಶಕ್ಕೆ ಹೋಗ್ಬಿಟ್ಟೆ, ಅಲ್ಲಿ ದುಡ್ಕೊಂಡು ಯಾರ್ಯಾರನ್ನ ಉದ್ಧಾರ ಮಾಡಿಕೊಂಡು ಅಂತ ಏನೋ ಇಷ್ಟ ಆಗಲಿಲ್ಲ. ಇಲ್ಲೇನಾದ್ರು ಮಾಡೋಣ, ನಮ್ಮ ದೇಶಕ್ಕೆ ಇಷ್ಟೆಲ್ಲ ಮಾಡಿದೆ ನನಗೆ, ನಾನೇನಾದ್ರು ವಾಪಸ್ ಕೊಡೋಣ ಅಂತ ಅಷ್ಟೆ. ಲೋ ಎಮೋಷ್ನಲ್ ಫುಲ್ ಆಗಬೇಡ, ಇಲ್ಲಿ ಮೇಲಿರೋರು ಮೇಲೆ ಇದ್ದಾರೆ. ಇನ್ನು ಪೊಲಿಟಿಷಿಯನ್ಸು ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಟ್ಯಾಕ್ಸಲ್ಲಿ ಮಜಾ ಮಾಡ್ತಿದ್ದಾರೆ ಕಣೋ, ಇನ್ನು ಕೆಳಗಿರೋರು ಕೆಳಗೆ ಬಿಚ್ಚಾಯ್ತಾಯಿದ್ದಾರೆ. ಇನ್ನು ನನ್ನಂಥವ್ರು ನಿನ್ನಂಥರು ಕಿತ್ತು ದಬಾಕ್ತೀನ ಅನ್ನೋರು ಚಿತ್ತಲ್ಲಿ ಚಿತ್ತಲ್ಲಿ ಪತ್ತಲ್ಲಿ ಆಗ್ತಾಯಿದ್ದಾರೆ. ನೀವು ಇಲ್ಲಿ ಬಂದು ಏನೋ ದಬಾಕ್ತಾನಂತ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಭಗತ್, ಏನೋ ಮಾಡ್ಬಿಡ್ತೀನಿ ಅಂತ ಬಂದರೆ ನೀನು ಹುಚ್ಚ ಹೋಗು ಅಂತಾರೆ, ಅದೇ ಮಾಡಾದ್ಮೇಲೆ ಚಪ್ಪಾಳೆ ತರ ನಾನು ಹೇಳಿದ್ದೆ ಅವ್ನಿಗೆ ಅವತ್ತೆ ಅಂತಾರೆ. ಯಾರು ಹೆಂಗಾದರೂ ಇರಲಿ, ಯಾರು ಮಾಡ್ತಿದಾರೋ ಬಿಡ್ತಿದಾರೋ, ಚೇಂಜ್ ಅಂತ ಆಗೋದಾದರೆ ನನ್ನಿಂದ ಆಗಲಿ. ನನಗೆ ಈ ದೇಶದಲ್ಲಿ ಒಂದು ಪೊಟೆನ್ಷಿಯಲ್ ಕಾಣಿಸುತ್ತೆ. ನಂತರ ಅಲ್ಲಿ ಇಲ್ಲಿ ಯಾರೋ ಒಂದು 10-15 ಜನ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನಾನು ಈ ದೇಶನ ಬದಲಾಯಿಸ್ತೀನಿ. ಒಂದು ಹೋಪ್ ಇದೆ, ನನ್ನ ದೇಶನೂ ಹಂಗಾಗಬೇಕು ಹಿಂಗಾಗಬೇಕು ಅಂತ. ಒಟ್ಟಿನಲ್ಲಿ ನಾನು ಮಾತು ಕೇಳಲ್ಲ. ಹಲೋ, ನನ್ನ ಮಾತು ಕೇಳು, ಮೊದಲು ದುಡ್ಡು ಸಂಪಾದನೆ ಮಾಡಬೇಕು. ಆ ದೇಶನೋ ಈ ದೇಶನೋ ಗೊತ್ತಿಲ್ಲ, ಇರೋದು 3 ದಿನ ಕಣ, ಮಜಾ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಬಂದವ್ರು ಏನೋ ಕಿತ್ತು ದಬಾಕ್ಬೇಕು ಅಂತ. ಮಜಾ ಮಾಡಬೇಕು, ಮಜಾ ಮಾಡೋಣ. ನನಗೊಂದು ಹೋಪ್ ಇದೆ, ನಮ್ಮ ದೇಶನೋ ದೊಡ್ಡ ದೇಶ ಆಗಬೇಕು ಅಂತ. ಹಾಂಗ್ಕಾಂಗ್ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಯೂರೋಪ್ ಥರ ಆರ್ಕಿಟೆಕ್ಚರು, ದುಬೈ ಥರ ರೋಡ್ಸು, ಅಮೇರಿಕಾ ಥರ ಕಲ್ಚರು, ಆಸ್ಟ್ರೇಲಿಯನ್ಸ್ ಥರ ಮಜಾ ಮಾಡಬೇಕು. ಟಾಪ್ ಟು ಬಾಟಮ್ ಕೆಳಗಿರೋರು ಮಜಾ ಮಾಡಬೇಕು, ದೊಡ್ಡವರು ಇರೋರು ಮಜಾ ಮಾಡಲಿ, ನಮ್ಮ ದೇಶ ಚೆನ್ನಾಗಿರ್ಬೇಕು. ನಮ್ಮ ದೇಶದಲ್ಲಿ ಬರೀ ಹಾಲುಗಡ್ಡೆ ತಿಂದು ಊದ್ಬಿಡೋಕೆ ಅಷ್ಟೇ ಚೆನ್ನಾಗಿ, ನಾನು ಹೇಳಿದ ಮಾತು ಕೇಳಲ್ಲ ನೀನು. ನಿನ್ನೆ ರಾತ್ರಿ ಏನೋ ದೊಡ್ಡದಾಗಿ ಭಾಷಣ ಬಿಗಿತಾ ಇದ್ದೆ, ನಮ್ಮ ದೇಶ ಹಂಗೆ ನಮ್ಮ ದೇಶ ಹಿಂಗೆ. ನೋಡಿದೆ ನಮ್ಮ ದೇಶದ ಪರಿಸ್ಥಿತಿನ, ರಸ್ತೆ ನೋಡು ಹೆಂಗಿದೆ, ನೋಡು ನೋಡು ಅಲ್ಲಲ್ಲಿ ಕೋಣಗಳು ನೋಡಲ್ಲಿ ಇಲ್ಲಿ ನೋಡ ಇಲ್ಲಿ. ನೀನು ಹೇಳ್ದಂಗೆ ನಮ್ಮ ದೇಶ ಬದಲಾಗಬೇಕು ಅಂದರೆ ಇನ್ನು ಅದು ಎಷ್ಟು ದಶಕಗಳು ಬೇಕು, ಎಷ್ಟು ಶತಮಾನಗಳು ಬೇಕು, ಆ ದೇವ್ರಿಗೆ ಗೊತ್ತು. ಅದಕ್ಕೆ ನಾನು ಹೇಳಿದ್ದು, ನನ್ನ ಮಾತು ಕೇಳೋ ನೀನು, ಸುಮ್ಮನೆ ಇಲ್ಲಿ ಬಂದು ಏನೋ ಕಿಸಿತೀಯ ನೀನು, ಹೋಗ ಸುಮ್ಮನೆ ನೋಡಿದ್ದೀನಿ. ಹೌದಾ, ಎಷ್ಟು ಕಾಫಿ? 3 ಸೆಟ್. 3 ಸೆಟ್ಟಾ? ಕಾಫಿ 3 ಅಣ್ಣ. ಯಾವ ಒಂದ ಅಣ್ಣ? ಈಗ ಎಷ್ಟು ಇಲ್ಲಿ ಅಕ್ಕ ಬಂದಿಲ್ಲ ಬರ್ತಾಯಿದ್ದಾಳೆ. ಹೌದಾ, ಊಟ ಅಣ್ಣ? 2 ನಿಮಿಷ ಮಾಡ್ಕೊಡ್ತೀನಿ ಅಣ್ಣ. ಸರ್ ಪ್ಲೀಸ್, ನನಗೂ ಅರ್ಜೆಂಟ್ ಇದೆ, ಮೊದಲು ಮಾಡ್ಕೊಡಿ ಸರ್. 3 ಸೆಟ್ ಅಂತ ಮಾಡ್ಕೊಟ್ಬಿಡ್ತೀನಿ ಬಿಡಿ ಸರ್. ಮೊದಲು ಬಂದು ನಾನು ಬಹಳ ಅರ್ಜೆಂಟ್ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಡಿ ಸರ್. 2 ನಿಮಿಷ ಟೈಮ್ ಕೊಟ್ರೆ ಮಾಡ್ಕೊಟ್ಬಿಡ್ತೀನಪ್ಪ. ಪ್ಲೀಸ್, ನಿಮ್ ಕೈ ಮುಗಿತದ, ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಪರಿಸ್ಥಿತಿ. ಹೇಳೋದು ಅರ್ಥ ಆಗಲ್ಲ ನಿಮಗೆ, ಮುದ್ಕೊಂತಂದು ಸುಮ್ಮನೆ ಏನೇನೋ ಮಾತಾಡ್ತಿದ್ದೆ ಆಗ್ಲಿಂದ. ಗುರು ಹೋಯ್ ಹೋಯ್, ಸಿಂಗಲ್ ಸ್ಟ್ಯಾಂಡ್ ಮೇಲೆ ಕುತ್ಕೊಂಡಿದ್ದೆ, ನಾಚಿಕೆ ಆಗಲ್ಲ ನಿನಗೆ? ಅಯ್ಯೋ ಅಣ್ಣಂದು ಅಯ್ಯಬ್ಬಸ ಆಗಳೇ ಹೋಗುತ್ತೆ. ಸಿಂಗಲ್ ಸ್ಟ್ಯಾಂಡ್ ಹಾಕಿದ್ದೀವೋ? ಅಯ್ಯೋ ಅಣ್ಣ ಅಣ್ಣ ಅಣ್ಣಂದು ಅಬ್ಬಸ ಗಾಡಿ ಏನೋ ಆಗ್ಬಿಟೈತೆ. ಏಯ್ ಅಣ್ಣ ಬಸ್ಸು, ನಿಮ್ಗೇನಾರು ಕಾಣಿಸ್ತಾ ಆಯ್ತಾ ಹಾಳಾಗಿರೋದು? ನೋಡು ಅಣ್ಣಗೇನು ಕಾಣಿಸ್ತಾ ಇಲ್ವಂತೆ, ನಿಂದೇನು ಸೆಂಟ್ರಿಗೆ ಹೋಯ್ತಾರ? ನನ್ನ ಗಾಡಿ ಮೇಲೆ ಕುತ್ಕೊಂಡು ನನಗೆ ನಾಟಕ ಮಾಡ್ತೀನಿ ನೀನು? ಅಣ್ಣ ಅಣ್ಣ ಆ ಥರ ಮಾತ್ರ ಲುಕ್ ಕೊಡ್ಬೇಡ ಅಣ್ಣ, ಭಯ ಆಗ್ತೈತೆ ಅಣ್ಣ. ಒಂದೇ 1 ನಿಮಿಷ ಕೊಡ್ಸ್ಕೊಟ್ಟು ಬರ್ತೀನಿ. ಆಯ್ತಣ್ಣ ಓಕೆಣ್ಣ, ಎತ್ಕೊಂಡು ಹೋಗಲ್ಲ ನಿಮ್ದು ಚಾಲ ಗಾಡಿನ. ನಮ್ಮ ಏರಿಯಾಗೆ ಬಂದು ಮತ್ತೆ ನಮಗೆ ಮಾತಾಡ್ತೀಯ ನೀನು? ಜಾಕ್ಸನ್ ಅನ್ನೋ ಹೆಸರು ಕೇಳಿದ್ಯಾ? ಓಕೆ ಹೋಯ್ತಾರ ಹೋಯ್ತಾರ, ಎತ್ಕೊಂಡು ಸರಿ ಇರಲ್ಲ ನೋಡು. ಏಯ್ ಎತ್ಕೊಂಡು ಹೋಯ್ತಾರ? ಆಯ್ತು ಆಯ್ತು ಆಯ್ತಣ್ಣ, ನೋಡ್ಕೋತೀನಿ ನೀನು ಹೋಗ ನೋಡ್ಕೊಂತ ಹೋಗ.
ಏ ಏನೋ ಲುಕ್ ಕೊಡ್ತೀಯಾ, ಕಳ್ಸ್ಕೋ ನಿಕಾಲ್ ಲೌಡ. ನನ್ನ ಮನೆ ಬಂದು ನನ್ನ ಗಾಡಿ ಮೇಲೆ ಹಾಕಿ ಕೊಟ್ಬಿಟ್ಟರೆ ಆಫ್ಲೆಸ್ ಬಿಡ ಆಫ್ಲೆಸ್ ಬಿಡ ಸರ್. ಏ ಬಾರೋ, ಕತೆ ಚೆನ್ನಾಗಿರ್ತಾರೆ, ಬಾರೋ ಕುತ್ಕೊ ಬಾರೋ. ಯಜಮಾನ ಇನ್ನೂ ಜೆರಾಕ್ಸ್ ಆಗಿಲ್ವಾ ನಿಂದು? ಇಲ್ಲ ಸಾಹೇಬ್ರು, ಹೋಗೋ ಟೈಮ್ ಆಯ್ತು ಕಣಯ್ಯ. ಲೇಟ್ ಆಯ್ತದೆ ಅಂದ್ರೆ ಕೆಳಗಡೆ ಬಿದ್ದೋಯ್ತು ಬಿಡಿ. ಏನು ಲೇಟು, ಹಿಂಗೆ ಮಾಡ್ಕೊಂತ ಹೋದ್ರೆ ನಿನ್ನ ಪೆನ್ಷನ್ ಸೆಟ್ಲ್ ಆದಂಗೆ. ಕೊಡಿ, ನಾನೇ ಜೆರಾಕ್ಸ್ ಮಾಡ್ಕೊತೀನಿ. ಹಾಂ ದೊಡ್ಡ ಮನ್ಸ್ ಮಾಡಿ ಸಲ ನನ್ನ ಕಾಪಾಡಿ ಬಿಡಿ. ಆಯ್ತು ಮಾಡ್ತೀನಿ. ಎಷ್ಟಿಟ್ಟಿದ್ಯಾ? ಅಲ್ಲ ಏ ನೀನು ಹೊಸಬಯನೇ ನಿನಗೆ? ಹಾ ನೀನು ಹೊಸದಾಗಿ ಹೇಳ್ಬೇಕಾ? ಮಾಮೂಲು ಗೊತ್ತಿಲ್ವಾ? ಎಲ್ಲ ಮುಗಿದು ಹೋಗಿದೆ. ಇದು ಕರೆಯದು, ಇದು ನಿನ್ನ ಕಾಲು ಅಂತ ತಿಳ್ಕೊಳ್ಳಿ. ನಿನ್ನ ಗಮನ ಕಣಪ್ಪ, ಇದು ಇದೊಂದು ಕೆಲಸ ಮಾಡ್ಕೊಡಪ್ಪ. ನಿನ್ನ ಕೈ ಮುಗಿದಿದೆ. 500 ರೂಪಾಯಿನ ಜೆರಾಕ್ಸ್ಗೆ ಸಾಲಲ್ಲ ಇದು, ಇರಲಿ ಬಿಡು. ಒಂದು ಕೆಲಸ ಮಾಡು, ಎಡಕೈಯಲ್ಲಿ ನೀನೇ ಜೆರಾಕ್ಸ್ ಮಾಡಿಸು ಆಯಿತಾ? ಎಮ್ ಎಲ್ ಎ ಸಾಹೇಬರು ಬರೋರಿದ್ದಾರೆ. ನನ್ನ ಹೆಸರು ಹೇಳು, ಶ್ರೀನಿವಾಸ ಅಂತ. ಹೇಳ ಶ್ರೀನಿವಾಸ್ ಅಂತ. ಹಾ ಅಲ್ಲ ಆ ವಿಚಾರ ಶ್ರೀನಿವಾಸ ಹೇಳ್ದ ಅಂತ ಹೇಳು, ನಿನ್ನ ಕೆಲಸ ಎಲ್ಲ ಆಗುತ್ತೆ. ಆಯ್ತು ಸರ್, ಸರಿ ಸರ್. ಬಲ್ಲ ನಾನು ಕಾಫಿ ಕಾಸಿಗೆ. ಆಯ್ತು, ಇಲ್ಲೆಲ್ಲ ಪ್ಲಾಸ್ಟಿಕ್ ಸುಡ್ತಾವ್ರೆ ಎಲ್ಲ ಕಡೆ ಅಲ್ಲ ಗುರು. ನಮ್ ಹಿಂಗಿದ್ರೆ ಹೆಂಗ? ಏನ್ ಮಾಡ್ತಾ ಇದ್ಯಾ ಮನೇಲಿ? ಅಷ್ಟು ಮಾತಾಡ್ರೋ. ಯಾವ್ದು ಏರಿಯಾ ನಿಮ್ದು? ಫೋನ್ ಅಲ್ಲಿ ಮಾತಾಡ್ಕೊಂಡು ಟಚ್ ಆಯ್ತೇನ್ರೋನ್ ಇಲ್ಲಿದ್ಯಾಲ ಏನಾಯ್ತು ಅಣಗಿನ ಹೊಡ್ಕೊಂಡಿದ್ರೆ ಬಿದ್ದಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ಸೆಕೆಂಡ್ರಿ ಯಾವ ಏರಿಯಾನ ನೀವು? ಏರಿಯಾ ಯಾವ್ದು? ಏನ ಮಾಡ್ತೀನಿ? ಎಷ್ಟು ಹುಡುಗರು ಮಡಗಿದೀರಾ? ನಿಗ್ರಾಡ್ತಾ ಇದ್ದೀರಾ? ನಿಂದ ಯಾವ ಏರಿಯಾ ಮಂಡ್ಯ? ಏನ ಮಾಡ್ತೀಯಾ? ನೀನೇನ ಮಾಡ್ತೀಯಾ ಹೇಳು? ಅಲ್ಲ ಯಾವ ಏರಿಯಾ ಬಂದಿದ್ದೆ? ಅಲ್ಲ ಗುರು ಬಂದಿದ್ದೆ ನಮ್ಗೆ ಆವಾಜ್ ಆಗ್ತಾನ. ಆವಾಜ್ ಇರ್ಲಿ, ನಿನ್ಗೆ ಟಚ್ ಆಯ್ತೇನೋ? ಫೋನ್ ಅಲ್ಲಿ ಮಾತಾಡಿ. ಟಚ್ ಆಯ್ತೇನ್ರು? ಆಯ್ತು, ಟಚ್ ಆದ್ರೆ ಮಾತಾಡಿ. ಫೋನ್ ಅಲ್ಲಿ ಮಾತಾಡ್ಬೇಡಿ. ಫೋನ್ ಅಲ್ಲಿ, ನಾನು ಫೋನ್ ಅಲ್ಲಿ ನಾನು 1000 ಮಾತಾಡ್ತೀನಿ. ಯಾರು ಬಾಳ ಮಾತಾಡ್ತೀನಿ? ಇರ ಒಂದ್ ನಿಮಿಷ ಇರ, ಕರೆಸ್ತೀನಿ. ಅಲ್ಲ ಇರ ಕರೆಸ್ತೀನಿ. ಇರ ಏನೋ ಇವಾಗ ಹೇಳಿದ ಅರ್ಥ? ಅವನೇನು ನಿಗ್ರಾಡ್ತಾವನೆ ಜಾಸ್ತಿ? ಅಲ್ಲ ಆಯ್ತು ಹೇಳಿದ ಅರ್ಥ ಏನ ಮಾತು? ಅಲ್ಲ ಇಬ್ರು ಇದ್ದೀನಿ ಅಂತ ನಕ್ರಾಗಲ್ಲ ನೀವು? ಆಯ್ತು ಆಯ್ತು ಆಯ್ತು, ಕರೆಸ್ತೀನಿ. ಆಯ್ತು, ನಾನು ನಿಂದೇ ಸರಿ ಫೋನ್ ಅಲ್ಲಿ ಮಾತಾಡ್ತೀನಿ. ಏ ಹೋಗ್ರ ನೀವು, ನೀ ಯಾವ ಏರಿಯಾ? ಯಾವ ಏರಿಯಾ ನಮ್ಗೆ? ನಾವೆಲ್ಲ ಹೋಗ್ರ ಹೋಗ್ರ ಅಂಡರ್ಗೋಲ್ಡ್ರು ಎಲ್ಲ ನೋಡ್ಬಿಟ್ಟಿದೀನಿ. ನಡೀರೋ ನಡೀರೋ ನಡೀರೋ, ಏ ಹೋಗೋ ನೋಡ್ಬೇಡ, ಗುರಾಯಿಸ್ಬೇಡ, ಹೋಗೋ ಹೋಗ ಹೋಗ. ಏ ಮಾಮ್ ಎಲ್ಲಿದ್ಯಾ? ಬಟ್ಟಿ ಮಕ್ಕಳು ಒಂದು ಹಾಕ್ಬೇಕಿತ್ತು ಸರ್, ನನಗೂ ಸಿಗ್ತಾರಂತಾರು. ಬಿತ್ತದ ಎತ್ತಿಗೆ ಇರುತ್ತೆ. ಹ್ಞೂ ಸರ್. ನೀ ಹೇಳಪ್ಪ, ಹೇಳ ಹೇಳ ಮುಂದೆ ಹೇಳ ಮುಂದೆ. ಏನಪ್ಪ ಭಗತ್, ಅಂಕಲ್ ಟೀ ಅಂಗಡಿಯಿಂದ ಫ್ಯಾನ್ಸಿ ಕೆಫೆಗೆ ಬಂದ್ಬಿಟ್ಟಿದ್ಯಾ? ಏನು ವಿಷಯ? ಇದೆ ಒಂದು ವಿಷಯ ಖಂಡಿತ ಇದೆ. ಭರತ್, ನೀನು ಡಾರ್ಕ್ ವೆಬ್ಬಲ್ಲಿ ಒಂದು ಸೆಕ್ಸ್ ವಿಡಿಯೋಸ್ ಕಳಿಸಿದ್ಯಲ್ಲ ಪೊಲಿಟಿಷಿಯನ್ಸ್ದು, ಅದನ್ನು ನಾನು ನ್ಯೂಸ್ ಚಾನಲ್ಗೆ ಒಪ್ಪಿಸಲಿಲ್ಲ, ಡೈರೆಕ್ಟಾಗಿ ಡೀಲ್ ಮಾಡ್ತಾಯಿದ್ದೆ. ಅದರಲ್ಲಿ ಕೋಟಿ ಕೋಟಿ ಲೈಕ್ಗಳು ಸಿಗ್ತಾ ಇದೆ ನನಗೆ. ಭಗತ್ ಬೇಡ, ನೀನು ಮಾಡ್ತಿರೋ ತಪ್ಪು. ಯಾವುದೋ ತಪ್ಪು? ನಮ್ಮಪ್ಪ ತುಂಬ ಹಾರ್ಟ್ ಪೇಷಂಟ್, ನಿನಗೂ ಗೊತ್ತಿರೋದು ಅದು. ಈ ದುಡ್ಡು ನಾನು ತಗೊಂಡು ಈ ದೇಶ ಬಿಟ್ಟು ಯಾವುದೋ ಸಿಂಗಾಪುರ ಮಲೇಷ್ಯಾನ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಕಾಗಿದೆ ಕಣೋ ಇಲ್ಲಿ ನನಗೆ. ಆಗಲಿಲ್ಲ ನನಗೆ ಭಗತ್,
ಇದು ನೀನಲ್ಲ ನೋಡು, ಮಾತಾಡ್ತಿದ್ದಂಗೆ ಯಾವುದೇ ಫೋನ್ ಬಂತು ಅನ್ಸುತ್ತೆ. ಯಾರ್ದು ಫೋನು? ಏನಕ್ಕೆ ಫೋನು? ಎಲ್ಲಿಗ ಫೋನು? ಹೆಂಗೆ ಫೋನು? ಸಾಕತ್ತಾಗೈತೆ ನಿಮ್ಮ ತಾತ ಫೋನು. ಅವ್ನು ಫೋನ್ ಮಾಡಿದಾನೆ? ಯಾ ಮಾಡ್ಬೇಕು ಸಾಹೇಬ್ರೆ, ಕ್ಷಮಿಸಿ ಸಾಹೇಬ್ರೆ, ಕಾದ್ರೆ ಇದು ಬಿಡ್ತು. ಸರಿ, ಏನು ವಿಷಯ? ಹಾಂ ಸಾಹೇಬ್ರೆ, ನಾ ಶಂಕರಪ್ಪ ಅಂತ. ಒಂದು ವರ್ಷದಿಂದ ನನ್ನ ಪೆನ್ಷನ್ಗೋಸ್ಕರ ನಾಯಿ ಅಲ್ದಂಗೆ ಅಲಿತಾವನಿ ಸಾಹೇಬ್ರೆ. ಒಬ್ಬರು ನನ್ನ ಬಗ್ಗೆ ಕರುಣೆ ತೋರಲಿಲ್ಲ ಸಾಹೇಬ್ರೆ. ಯಾರು ಶ್ರೀನಿವಾಸನ್ ಅವರು ಸಾಹೇಬ್ರು ಕಂಡ್ರೆ ಕೆಲಸ ಆಯ್ತದೆ ಅಂದರು. ನಿಮ್ಮನ್ನು ನಂಬ್ಕೊಂಡು ಇಷ್ಟು ದೂರ ಬಂದೀನಿ ಸಾಹೇಬ್ರೆ, ದಯಮಾಡಿ ಇದೊಂದು ಉಪಕಾರ ಮಾಡಿ. ಆಗುತ್ತಾಗುತ್ತೆ ಅಲ್ಲ ಬಿಡ್ರಿ. ನಾನು ನಿಮ್ಮ ಮನೆಗೆ ಭಿಕ್ಷೆ ಕೇಳಕ್ಕೆ ಬಂದಿಲ್ಲ ಸ್ವಾಮಿ. ನಾನೇನು ಕಾಸ್ ಸಾಹೇಬ್ ಓಟ್ ಹಾಕದ್ ನೀಚ ಬುದ್ಧಿಯವರು ಅಲ್ಲ ಸ್ವಾಮಿ. ನೀಯತ್ತು ನೀಯತ್ಗೋಸ್ಕರ ಬಂತು ಜೀವ ಇದು. ನಮ್ಮಿಂದ ನೀವೇ ಹೊರತು ನಿಮ್ಮಿಂದ ನಾವಲ್ಲ ಸ್ವಾಮಿ. ಮೂವತ್ತು ವರ್ಷ ಕತ್ತೆ ಕತ್ತೆ ದುಡ್ದಂಗ್ರಿ ಸ್ವಾಮಿ. ನಾನು ದುಡ್ದು ಪೆನ್ಷನ್ ಹಣ ಕೇಳೋದು ಅಪರಾಧನ ನೋಡಿ. ನನಗೆ ಅದೆಲ್ಲ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ. ಇವತ್ತು ನನ್ನ ಕೆಲಸ ಆದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಾರ್ದು ನೀವು. ಅಲ್ಲ ನಿಮ್ಮನ್ನ ಕೇಳ್ತಾರೆ ನನಗೆ ಕೇಸ್ ಗೊತ್ತು. ಸ್ವಲ್ಪ ಸುಮ್ಮನೆ ಸರ್, ರಿಟೈರ್ಡ್ ಪರ್ಸನ್ ಒಬ್ರು ಪೆನ್ಷನ್ ಕೇಳ್ತಾ ಆಫೀಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮರ್ಡರ್ ಮಾಡಿದ್ದಾರೆ. ಅನ್ಯಾಯ ಸಾಯಿಸ್ಬಿಟ್ರು ಸರ್. ಭಗತ್ವರಪ್ಪ ಪಾಪದ ವ್ಯಕ್ತಿ ಪೆನ್ಷನ್ ಕೇಳ್ತಾ ಇದ್ದವ್ರನ್ನ ಸಾಯಿಸ್ಬಿಟ್ರು ಮಗ ಎಮ್ಮೆಲ್ಲಿ. ಅವ್ರದ್ದೆಲ್ಲ ಸೆಕ್ಸ್ ವಿಡಿಯೋಸ್ ಇತ್ತು ಭಗತ್ ಹತ್ರ. ಅಪ್ಪನ ಸಾವಿನ ಸೇರಿಗೆ ಈ ವಿಡಿಯೋಸ್ ಲೀಕ್ ಮಾಡ್ಬಿಡೋಣ ಅಂತ ಹೋದ. ಹೊರಟಿದ್ದಷ್ಟೇ, ಭಗತ್ ವಾಪಸ್ ಆಗಲೇ ಇಲ್ಲ. ಇವತ್ತಿಗೂ ಮಿಸ್ಸಿಂಗ್ ಇದ್ದಾರೆ. ಏನ್ ಮಾಡ್ತು ನಿಮ್ ಡಿಪಾರ್ಟ್ಮೆಂಟ್? ಇವತ್ತಿಗೂ ಮಿಸ್ಸಿಂಗ್ ಇದ್ದಾರೆ. ಸರ್ ಸರ್ ಸರ್, ಇಲ್ಲಿ ನೋಡಿ ಸರ್, ಪೆನ್ಷನ್ ಕೇಳ್ತಾ ಸತೋದ್ರಲ್ಲ ಅವ್ರಿಗಿದ್ದಿದ್ದು ಒಬ್ಬನೇ ಮಗ. ಹಾ ಗೊತ್ತು, ಭಗತ್ತು ಮಿಷಿನ್ ಕೇಸು. ಅಲ್ಲ ಸರ್, ಭರತ್ತು. ಹಾ ನಮಸ್ಕಾರ ವೀಕ್ಷಕರೇ, ಬಿಗ್ ಅಪ್ಡೇಟ್. ಇದೀಗ ಬಂದಿರೋ ಮಾಹಿತಿ ಪ್ರಕಾರ ಸ್ವಿಸ್ ಬ್ಯಾಂಕ್ ಅಕೌಂಟ್ಗಳಿಂದ ನಮ್ಮ ರಾಜ್ಯದ ಸಾವಿರಾರು ರೈತರ ಬ್ಯಾಂಕ್ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸ್ವಿಸ್ ಬ್ಯಾಂಕ್ ಕಪ್ಪು ಹಣ ಕೊಲೆಗೀಡಾದ 12 ಸೆಕ್ಸ್ ಸ್ಕ್ಯಾಂಡಲ್ ರಾಜಕಾರಣಿಗಳಿದ್ದು ಅಂತ ಹೇಳಲಾಗ್ತಿದೆ. ಇದೊಂದು ವಿಸ್ಮಯ ಅಂತಲೇ ಹೇಳಬಹುದು. ಅಷ್ಟಕ್ಕೂ ಹೀಗೆಲ್ಲ ಮಾಡ್ತಿರೋ ಈ ಕಲಿಯುಗದ ರಾಬಿನ್ ಹುಡ್ ಯಾರು?
demon squad, yeah. We were built to thrive, yeah. I think that we've all had enough. What keeps you up at night, yeah? Make all the demons quiet, yeah. We were built to thrive, yeah.